ನಮಸ್ತೆ ಎಲ್ಲರಿಗೂ. ನೋಡಿ, ನಾನಿವತ್ತು ಅನ್ನ ಇರುತ್ತಲ್ಲ ಅದರಲ್ಲಿ ಕುರ್ಕುರೆ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. 10 ನಿಮಿಷದಲ್ಲೆಲ್ಲ ನೀವು ಫಟಾಫಟ್ ಅಂತ ಸಂಜೆ ಟೀ ಟೈಮ್ಗೆ ಈ ಕುರ್ಕುರೆನ ರೆಡಿ ಮಾಡ್ಕೋಬೋದು. ನೋಡಿ, ಮೊದಲನೇದಾಗಿ ಒಂದು ಬೌಲಷ್ಟು ಅನ್ನ ತೊಗೊಂಡಿದ್ದೀನಿ. ನಾನು ಒಂದು ಬಟ್ಲು ಅನ್ನ ಇದೆ, ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ನಾವು ಇದಕ್ಕೊಂದು 3 ಐಟಮ್ ಅಷ್ಟೇ ಸಾಕು. ಅಷ್ಟಾದರೆ ನೀವು ಆರಾಮ್ಸೆ ಕುರ್ಕುರೆ ಮಾಡ್ಬೋದು. ನೋಡಿ, ಇಲ್ಲಿ ಕಡಲೆ ಹಿಟ್ಟಿರುತ್ತಲ್ಲ, ಬೇಸನ್ನು ಬಜ್ಜಿ ಬೋಂಡ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ, ಅದೇ ಹಿಟ್ಟು 1 ಬೌಲಷ್ಟು ಹಾಕ್ತಾ ಇದ್ದೀನಿ. ಮತ್ತು 1¼ ಬೌಲಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಅರ್ಧ ಅಥವಾ 1¼ ಬೌಲ್ ಸೇರಿಸ್ಕೋಬೋದು ನೀವು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಅಚ್ಚಕಾರದ ಪುಡಿ, ಖಾರಕ್ಕೆ ಅಚ್ಚಕಾರದ ಪುಡಿ ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ರುಚಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸಿ. ನೀವು ಸ್ವಲ್ಪ ಉಪ್ಪು 1 ಸ್ಪೂನಷ್ಟು ಹಾಕಿದ್ದೀನಿ ನಾನು. ಉಪ್ಪು ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. 1¼ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕಿದ್ದೀನಿ. ಇವಾಗ ಇದಕ್ಕೆ ಈ ಥರ ಕ್ಯಾಪ್ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಬರಬೇಕು. ಸಣ್ಣದಾಗಿ ರುಬ್ಬಬೇಕು, ನೀರು ಹಾಕೋಂಗಿಲ್ಲ, ನೀರು ಹಾಕ್ತೇನೆ ರುಬ್ಕೊಳ್ಳಿ. ನೋಡಿ, ಈ ಥರ ಆಗಿದೆ ಇದು ಇವಾಗ ಪೇಸ್ಟು. ಇವಾಗ ಇದನ್ನು ಒಂದು ತಟ್ಟೆಗೆ ತೆಗೆದುಕೊಂಡ್ಬಿಡೋಣ. ಇದೇನಾದ್ರು ರುಬ್ಬಿರೋದು ಅಳುಕು ಅನ್ನಿಸ್ತು ಅಂದರೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟಿರುತ್ತಲ್ಲ ಅದನ್ನೊಂದು ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಮತ್ತೆ ಕಲಸ್ಕೋಬೇಕಾಗತ್ತೆ ನಾವು. ಅಳುಕಿಲ್ಲ ಅಂದರೆ ಬೇಡ, ಅಳುಕಾದರೆ ಮಾತ್ರ ನೀವು ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೊಂಡು ಒಂದು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಅಳುಕಾಗಿದೆ, ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, 1¼ ಬಟ್ಲಷ್ಟು ಅಕ್ಕಿ ಹಿಟ್ಟು ಸೇರಿಸಿದ್ದೀನಿ ಇವಾಗ ನಾನು. ನೋಡಿ, ಇದು ಇವಾಗ ರೆಡಿಯಾಗಿದೆ ಹಿಟ್ಟು ಕುರ್ಕುರೆ ಮಾಡೋದಕ್ಕೆ. ಅಷ್ಟರಲ್ಲಿ ಎಣ್ಣೆ ಕಾಸೋದಕ್ಕಿಡೋಣ ನಾವು. ಒಂದು ಸ್ಟೌವ್ ಹಚ್ಚಿಬಿಟ್ಟು ಬಾಂಡ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅಷ್ಟೇ, 1¼ ಲೀಟ್ರಷ್ಟು ಎಣ್ಣೆ ಹಾಕಿದ್ದೀನಿ ನಾನು. ಅಷ್ಟರಲ್ಲಿ ಇನ್ನೂ ಎಷ್ಟೊಂದು ಎಣ್ಣೆ ಮಿಕ್ಕುತ್ತೆ ನಿಮಗೆ, ಜಾಸ್ತಿ ಎಣ್ಣೆನೂ ಖರ್ಚಾಗಲ್ಲ ಈ ಕುರ್ಕುರೆ ಮಾಡೋದಕ್ಕೆ. ನೋಡಿ, ಈ ಥರ ಸಣ್ಣ ಸಣ್ಣದು ಗೋಲಿ ಇರುತ್ತಲ್ಲ, ಆ ಗೋಲಿ ಆಕಾರಕ್ಕೆ ಹಿಟ್ಟನ್ನು ತೊಗೊಂಡು ಈ ಥರ ಬೆರಳುಗಳಿರುತ್ತಲ್ಲ, ಬೆರಳುಗಳ ಮೇಲೆ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು, ಕುರ್ಕುರೆ ಶೇಪ್ ಬಂದುಬಿಡುತ್ತೆ ನಿಮಗೆ. ಎರಡು ಕೈಯಿಂದ ಈ ಥರ ಪ್ರೆಸ್ ಮಾಡಿದ್ರೆ ಉಜ್ಜಿ ರೌಂಡ್ ಇರೋದನ್ನ ಅಲ್ಲಿ ಹಿಟ್ಟನ್ನು ಇಟ್ಬಿಟ್ಟು ಈ ಥರ ಉಜ್ಜಿದ್ರೆ ಕುರ್ಕುರೆ ಶೇಪ್ ಬರುತ್ತೆ ನಿಮಗೆ. ಆದರೆ ಅಂಗೈಯಲ್ಲಿ ಮಾಡಬಾರ್ದು, ಬೆರಳಿರುತ್ತಲ್ಲ ಬೆರಳು ಮೇಲೆ ಮಾಡಿದ್ರೆ ಚೆನ್ನಾಗಿ ಶೇಪ್ ಬರುತ್ತೆ ನಿಮಗೆ ಕುರ್ಕುರೆದು. ನೋಡಿ, ಎಲ್ಲದನ್ನು ಇದೇ ಥರ ಮಾಡ್ಕೋಬೇಕು, ತುಂಬ ಆಗುತ್ತೆ. ನೀವು ನೋಡಿ, ನಾನು 1 ಬೌಲ್ ತೊಗೊಂಡಿದ್ದೆ ಅಷ್ಟೇ ಅನ್ನನ, ಅಷ್ಟರಲ್ಲಿ ಎಷ್ಟೊಂದು ಕುರ್ಕುರೆ ಆಗುತ್ತೆ. ಇಲ್ಲಿ ನೀವು ಬೇಕಂದರೆ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕ್ಬೋದು. ಹಿಟ್ಟು ಅನ್ನ ಮಿಕ್ಸಿ ಮಾಡ್ತಿರ್ತೀರಲ್ಲ, ಆ ಟೈಮಲ್ಲಿ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕಿದ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನಾನು ಸೋಡಾ ಪುಡಿ ಯೂಸ್ ಮಾಡಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ಸೋಡಾ ಪುಡಿ ಹಾಕಲಿಲ್ಲ. ಒಂದು ಚಿಟಿಕೆಯಷ್ಟು ಸೋಡಾ ಪುಡಿ ನೀವು ಸೇರಿಸ್ಕೋಬೋದು, ತುಂಬ ಕ್ರಿಸ್ಪಿಯಾಗಿರುತ್ತೆ. ಈಗೂ ಕ್ರಿಸ್ಪಿ ಇರುತ್ತೆ, ಆದರೆ ಸೋಡಾ ಪುಡಿ ಹಾಕಿದ್ರೆ ಅದಕ್ಕಿಂತ ಕ್ರಿಸ್ಪಿ ಬರುತ್ತೆ. ನೋಡಿ, ಇವಾಗ ಎಣ್ಣೆ ಕಾದಿದೆ, ಎಣ್ಣೆಗೆ ಹಾಕ್ತಾ ಇದ್ದೀನಿ ಎಲ್ಲದನ್ನು ಕುರ್ಕುರೆನ ನಾನು. ಇವಾಗ ಎಣ್ಣೆನ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ನಿಧಾನಕ್ಕೆ ಒಂದು 5 ನಿಮಿಷ ಫ್ರೈ ಮಾಡಬೇಕು ಇದನ್ನು. ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಿ, ಹೈ ಫ್ಲೇಮಲ್ಲಿ ಇಟ್ಟರೆ ಒಳಗಡೆಗೆಲ್ಲ ಬೇಯಲ್ಲ ಕುರ್ಕುರೆ, ಅದಕ್ಕೋಸ್ಕರ. ನೋಡಿ, ಎಲ್ಲದನ್ನು ಹಾಕಿದ್ದೀನಿ. ಈ ಥರ ತಿರುಗಿಸಾಕ್ಬಿಟ್ಟು ಒಂದು 2-3 ಸಲ ತಿರುಗಿಸಾಕಿ ಬೇಯಿಸ್ಕೊಳ್ಳಿ ನೀಟಾಗಿ ಫ್ರೈ ಮಾಡಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಆವಾಗ ಗೊತ್ತಾಗುತ್ತೆ ಇದು ಫ್ರೈ ಆಗಿದೆ ಅಂತ, ಆವಾಗ ನಾವು ತೆಗಿಬೇಕಾಗುತ್ತೆ ಇದನ್ನು. ಫುಲ್ಲು ಡಾರ್ಕ್ ಗೋಲ್ಡನ್ ಬ್ರೌನ್ ಬರೋ ಥರ ಮಾಡಬೇಡಿ, ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬರುತ್ತಲ್ಲ ಆವಾಗ ತೆಗೆದುಬಿಡಬೇಕು ಇದನ್ನು. ನೋಡಿ, ಇದೀವಾಗ ರೆಡಿಯಾಗಿದೆ ಕುರ್ಕುರೆ, ಫ್ರೈ ಆಗಿದೆ ಇದೀವಾಗ. ಇದನ್ನು ನಾನೀಗ ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. ನೋಡಿ, ಮಕ್ಕಳು ಸಂಜೆ ಟೈಮ್ಗೆ ಏನಾದ್ರು ಸ್ನ್ಯಾಕ್ಸ್ ಕೇಳ್ತಾ ಇರ್ತಾರೆ. ಕುರ್ಕುರೆ ಅಂಗಡೀಲಿ ತಂದರೆ 10 ರೂಪಾಯಿ ಪ್ಯಾಕೆಟಲ್ಲಿ, 10 ರೂಪೀಸ್ ಪ್ಯಾಕೆಟ್ಗೆ ಎಷ್ಟು ಒಂದು ತುಂಬ ಕಡಿಮೆ ಕ್ವಾಂಟಿಟಿ ಇರುತ್ತೆ. ಈ ಥರ ನೀವು ಮನೆಯಲ್ಲೇ ಮಾಡಿಕೊಂಡ್ರೆ ಹೆಲ್ದಿಯಾಗಿರೋ ಕುರ್ಕುರೆನ ಆರಾಮಾಗಿ ಮನೆ ಮಂದಿಗೆಲ್ಲ ಆಗೋಂಗೆ ಮಾಡ್ಬೋದು ನೀವು. ನೋಡಿ, ಸೆಕೆಂಡ್ ಬ್ಯಾಚ್ ಕರಿತಾ ಇದ್ದೀನಿ ಇವಾಗ ನಾನು. ಇದನ್ನು ಅದೇ ಥರ ಕರ್ಕೋಬೇಕಾಗತ್ತೆ, ಮೀಡಿಯಂ ಫ್ಲೇಮಲ್ಲೇ ಕರಿಬೇಕು. ತುಂಬ ಈಸಿ ಇದು, ನೀವು ಒಂದು ಸಲ ಟ್ರೈ ಮಾಡಿ ಈ ಕುರ್ಕುರೆ ರೆಸಿಪಿನ. ಮತ್ತು ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಆದಷ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲೀಸ್, ನಿಮ್ಮ ಫ್ರೆಂಡ್ಸು ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋನ. ನೋಡಿ, ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್, ಲೈಟಾಗಿ ಗೋಲ್ಡನ್ ಬ್ರೌನ್ ಆಗೋ ಥರ ಕರಿಬೇಕು ಅಷ್ಟೇ. ಇದು ಇವಾಗ ರೆಡಿಯಾಗಿದೆ, ಎಲ್ಲ ಇಟ್ಟಿದೆಯಲ್ಲ ಅಲ್ಲಿ ಎಲ್ಲದನ್ನು ಅದೇ ಥರ ಮಾಡ್ಕೋಬೇಕು ನಾವು.
ನೋಡಿ ರೆಡಿಯಾಗಿದೆ ಇದೀವಾಗ. ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು, ಒಂದು ಚಿಟಿಕೆ, ಒಂದು ಕಾಲು ಸ್ಪೂನ್ಗಿಂತ ಕಡಿಮೆ ಇದೆ ಉಪ್ಪನ್ನು ಮೇಲುಗಡೆ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಅಚ್ಚಕಾರದ ಪುಡಿನ ಸ್ಪ್ರಿಂಕಲ್ ಮಾಡಬೇಕು ಮೇಲುಗಡೆ. ಕಾಲು ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕಿದ್ದೀನಿ. ಇದು ಮ್ಯಾಗಿ ಮ್ಯಾಜಿಕ್ ಮಸಾಲ ಏನಾದರೂ ಇದ್ದರೆ ಅದನ್ನು ಒಂದು ಸ್ವಲ್ಪ ಸ್ಪ್ರಿಂಕಲ್ ಮಾಡಬೇಕು ಮೇಲುಗಡೆ. ಮಕ್ಕಳು ಮ್ಯಾಗಿ ಮ್ಯಾಜಿಕ್ ಮಸಾಲ ಹಾಕಿದರೆ ತುಂಬ ಇಷ್ಟಪಟ್ಟು ತಿಂತಾರೆ ಈ ಕುರ್ಕುರೆನ. ನೋಡಿ ಇದು ಇವಾಗ ರೆಡಿಯಾಗಿದೆ. ಒಂದು ಎರಡು ಮೂರು ಸಲ ಈ ಥರ ಮಿಕ್ಸ್ ಮಾಡಿದ್ರೆ ಸಾಸ್ ಜೊತೆಗೆ ನೀವು ಸರ್ವ್ ಮಾಡ್ಬೋದು ಈ ಕುರ್ಕುರೆನ. ನೀವು ಒಂದು ಸಲ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು.